ನಮಸ್ಕಾರ, ಸಂದೀಪ್ ಕುಮಾರ್ ಹಿರೇಮಠ. ಯುಗಾದಿ ವರ್ಷ ಬಹುಶಃ 2024 ಸುಳ್ಳೇ ಸುಳ್ಳು ಅಂತ ನಾನು ಹೇಳ್ತೀನಿ. ವರ್ಷ ಭವಿಷ್ಯಗಳೆಲ್ಲ ಸುಳ್ಳೇ, ದಿನ ಭವಿಷ್ಯಗಳು, ಈ ತಿಂಗಳು ಭವಿಷ್ಯಗಳು, ವರ್ಷ ಭವಿಷ್ಯಗಳು ಇವೆಲ್ಲ ಬರೀ ಸುಳ್ಳೇ. 100 to 80% ಸುಳ್ಳೇ ಇರುತ್ತೆ, ಇನ್ನು 20% ಅಷ್ಟೇ. ಎಕ್ಸಾಂಪಲ್ ಯಾಕೆ ಅಂತ ಕೊಡ್ತೀನಿ. ಇವಾಗ ಗುರುಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡೋಕ್ಕೆ 1 ವರ್ಷ ತಗೊತಾನೆ. ಶನಿಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡಬೇಕಂದ್ರೆ 2.5 ವರ್ಷ ತಗೊತಾನೆ. ಇನ್ನು ರಾಹು ಕೇತುಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡೋಕ್ಕೆ 18 1.5 ವರ್ಷ ತಗೊತಾನೆ. ಕುಜ 45 ದಿನ, ಅಂದರೆ 1.5 ತಿಂಗಳು. ಈ ಒಂದು ಶನಿ ಮತ್ತು ಗುರು ಮೇಜರಾಗೆ ಇವರ 2 ಗ್ರಹಗಳ ಕನ್ಸಿಡರ್ ಮಾಡಿಕೊಂಡು ಗೋಚಾರದಲ್ಲಿ ವರ್ಷ ಭವಿಷ್ಯ ನುಡಿತಾರೆ. ಇನ್ನು ಚಂದ್ರನ ಆಧಾರವಾಗಿ ಚಲನೆಯ ಮೇಲೆ ದಿನ ಭವಿಷ್ಯ ನುಡಿತಾ ಹೋಗ್ತಾರೆ. ಇವೆಲ್ಲ 100 to 80% ಸುಳ್ಳೇ. ನೋಡಿ, ನಾನು ಜ್ಯೋತಿಷಿಯಾಗಿ ಹೇಳ್ತಿದ್ದೀನಿ. ಯಾಕೆಂದರೆ ಇವಾಗ ಎಕ್ಸಾಂಪಲ್ಲು, ಶನಿಗ್ರಹ ಬಂದು ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಮೇಷರಾಶಿಯವರಿಗೆ ಶನಿಗ್ರಹ ಲಾಭಸ್ಥಾನದಲ್ಲಿ ಕುಂತಿದ್ದಾನೆ. ಹಂಗಾದರೆ ಮೇಷರಾಶಿನವ್ರಿಗೆಲ್ಲ ಹಣಪ್ರಾಪ್ತಿ, ಧನಪ್ರಾಪ್ತಿ, ಲಕ್ಷ್ಮೀ ಪ್ರಾಪ್ತಿ, ಐಷಾರಾಮಿ ಜೀವನ, ಉದ್ಯೋಗ ಎಲ್ಲ ಬಂದ್ಬಿಡುತ್ತಾ? ಎಷ್ಟೋ ಜನ ಮೇಷರಾಶಿನವರು ಲಾಟ್ರಿ ಹೊಡಿತಿದ್ದಾರೆ, ಖಂಡಿತವಾಗ್ಲೂ ಲಾಟ್ರಿ ಹೊಡಿತಿದ್ದಾರೆ. ಕೆಲಸ ಇಲ್ಲದಲ್ಲಿ ಮನೆ ಕುಂತಿದ್ದಾರೆ. ನೋಡ್ತಿರೋರು, ಹೌದು ಗುರುಗಳೇ, ನಿಜ, 100% ಸತ್ಯ ಅಂತ ಕಾಮೆಂಟ್ಸ್ ಮಾಡಿ. ಇನ್ನು ಮಿಥುನ ರಾಶಿಯವರು, ಇವಾಗ ಗುರು ಬಂದು ಮೇಷರಾಶಿಯಲ್ಲಿ ಸ್ಥಿತನಾಗಿದ್ದಾನೆ, ಮೇಷರಾಶಿಯಲ್ಲಿ ಗುರು ಇದ್ದಾನೆ. ಹಂಗಾದರೆ ಮಿಥುನ ರಾಶಿನವ್ರಿಗೆ ಐಷಾರಾಮಿ ಜೀವನ ಬರುತ್ತಾ? ಧನಪ್ರಾಪ್ತಿ, ಹಣಪ್ರಾಪ್ತಿ, ಉದ್ಯೋಗ, ಜಾಬು, ಬಿಸ್ನೆಸ್ ಎಲ್ಲ ಎಕ್ಸಲೆಂಟಾಗಿ ನಡೆಯುತ್ತಾ? ಸುಳ್ಳು. ಯಾಕೆಂದರೆ ಈ ಗ್ರಹಗಳು ಅಲ್ಲಿ ಲಾಭಸ್ಥಾನದಲ್ಲಿ ಕೂತ್ಕೊಂಡಿದ್ದರೆ ಅವರಿಗೆ ಆ ದಶಾ ನಡೀತಾ ಇರಬೇಕು. ಅವ್ರ ಒಂದು ಜಾತಕದಲ್ಲಿ ಇವಾಗ ಶನಿ ಗೋಚಾರದಲ್ಲಿ ಕುಂಭರಾಶಿಯಲ್ಲಿದ್ದಾನೆ. ಅವರವರ ಜಾತಕದಲ್ಲಿ ಶನಿ ಅವರು ಒಂದು ಜಾತಕದಲ್ಲಿ ಕುಂಭರಾಶಿಯಲ್ಲೇ ಇರಬೇಕು, ಅವ್ರದ್ದು ಮೇಷಲಗ್ನೇ ಆಗಿರಬೇಕು. ಇದ್ರದ್ದು ದಶಾ ನಡೆಯುವಾಗ ಮೇಷರಾಶಿಯಾಗಿದ್ದರೆ ಎಕ್ಸಲೆಂಟು, ಹಣಪ್ರಾಪ್ತಿ, ಉದ್ಯೋಗ, ಬಿಸ್ನೆಸ್ಸು, ದುಡ್ಡು ಎಲ್ಲ ವಿಚಾರದಲ್ಲೂ ಲಾಭಗಳು ಬರುತ್ತೆ. ಈಗ ಮಿಥುನ ಲಗ್ನನೇ ಆಗಿ, ಮಿಥುನ ರಾಶಿನೇ ಆಗಿ ಗುರು ಅಲ್ ಮೇಷರಾಶಿಯಲ್ಲಿ ಕುಂತಿರಬೇಕು, ಆವಾಗ ಇವರಿಗೆ ಈ ದಶಾ ನಡೀತಿರಬೇಕು, ಆವಾಗ ಎಲ್ಲ ವಿಚಾರದಲ್ಲೂ ಅನುಕೂಲಗಳು ಆಗ್ತಾ ಹೋಗುತ್ತೆ. ಅದು ಬಿಟ್ಟು ಇವಾಗ ನಾವು ಜ್ಯೋತಿಷಿಗಳು ಹೇಳ್ತಿರ್ತೀವಿ, ಏ ಮೇಷರಾಶಿಯವ್ರಿಗೆ ಎಕ್ಸಲೆಂಟು, ಎಲ್ಲ ಅನುಕೂಲಗಳಾಗುತ್ತೆ, ದುಡ್ಡು, ಆಸ್ತಿ ವಿಚಾರದಲ್ಲಿ, ಬಂಗಾರದ ವಿಚಾರದಲ್ಲಿ, ಜಾಬ್ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಅಂತ ಲಾಟ್ರಿ ಹೊಡಿತಿರ್ತಾರೆ, ಬೈಕಂತಾರೆ. ಅವರು ಜ್ಯೋತಿಷಿಗಳನ್ನ ಮೊದಲೇ ಬೈಕಂತಾರೆ ಜನ, ಏನಪ್ಪ ಇವ್ರು ನೋಡಿದರೆ ಹಿಂಗೆ ಹೇಳ್ತಾರೆ, ನಾನು ನೋಡಿದರೆ ಲಾಟ್ರಿ ಹೊಡಿತಿದ್ದೀನಿ, ಏ ತೆಗಿ ಚಾನಲ್ಲು ಅಂತಂದ್ಬಿಟ್ಟು ಬೈಕಂತಾರೆ. ಅದಕ್ಕೆ ಈ ವರ್ಷ ಭವಿಷ್ಯಗಳು, ದಿನ ಭವಿಷ್ಯ ಇವೆಲ್ಲ ಮೇಜರಾಗಿ ಸುಳ್ಳೇ ಇರ್ತವೆ, 80% ಅರ್ಥ ಮಾಡ್ಕೊಳ್ಳಿ. ಇಂಡಿವಿಜುವಲ್ ಹಾರೋಸ್ಕೋಪ್ ನೋಡಬೇಕು, ಅವ್ರದ್ದು ಇಂಡಿವಿಜುವಲ್ ಲಗ್ನ ಯಾವುದು, ಇಂಡಿವಿಜುವಲ್ ಪಾದ ಯಾವುದು, ಯಾವ ದಶಾ ನಡೀತಿದೆ, ಭುಕ್ತಿ ಯಾವುದು ನಡೀತಿದೆ, ಅಂತರ್ಭುಕ್ತಿ ಯಾವುದು ನಡೀತಿದೆ, ಇದನ್ನು ಆ ಗ್ರಹ ಎಲ್ಲಿ ಕೂತ್ಕೊಂಡಿದೆ, ಆ ಗ್ರಹದ ದಶಾ ಯಾವುದು ನಡೀತಿದೆ, ಅದರ ಮೇಲೆ ಪರಿಗಣನೆ ತಗೊಂಡು ಹೇಳಬೇಕಾಗುತ್ತೆ. ಅದಕ್ಕೆ ದೇಶದಲ್ಲಿ ಯಾರಾಗ್ತಾರೆ ಪ್ರಧಾನಮಂತ್ರಿ ಹೇಳೋಕ್ಕಾಗಲ್ಲ, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಹೇಳೋಕ್ಕಾಗುತ್ತಾ? ಎಲ್ಲರದು ಜಾತಕಗಳು ಬೇಕು, ಎಲ್ಲ ಮಿನಿಸ್ಟ್ರುಗಳದು, ಎಂ ಪಿ ಎಲೆಕ್ಷನಿಗೆ ನಿಂತಾರಲ್ಲ, ಎಲ್ಲರದು ಜಾತಕಗಳು ಬೇಕು. ಅವ್ರದ್ದು ಇಂಡಿವಿಜುವಲ್ ಜಾತಕ ನೋಡಿದಾಗ ಗೊತ್ತಾಗುತ್ತೆ, ಅದನ್ನು ನಾವು ನೋಡೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ, ಇಂಥ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ, ಇವರೇ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅರ್ಥ ಆಯ್ತಾ? ಇವೆಲ್ಲ ವರ್ಷ ಭವಿಷ್ಯಗಳು ಈ ಥರ ಇರುತ್ತೆ. ಅದಕ್ಕೆ ಇಂಡಿವಿಜುವಲಾಗಿ ಜಾತಕ ಪರಿಶೀಲನೆ ಮಾಡಿಸ್ಕೊಬೇಕು. ಅವರಿಗೆ ಈ ದಶಾಭುಕ್ತಿಗಳಲ್ಲಿ 5ನೇ ಮನೆ, 8ನೇ ಮನೆ, 12ನೇ ಮನೆ ನಡೀತಿರುತ್ತೆ. 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ ನಡೀತಿದ್ರೆ ಲಾಸ್, ದುಡ್ಡಿನ ವಿಚಾರದಲ್ಲಿ ಲಾಸ್, ಹಣದ ವಿಚಾರದಲ್ಲಿ ಲಾಸ್, ಸಾಲಬಾಧಿಗಳು ದುಡ್ಡು ಕೊಟ್ಟು ಸಿಗಾಕೊಂಬಿಟ್ಟಿರ್ತಾರೆ, ಸೈಟು, ಮನೆ, ಭೂಮಿ, ಬಂಗಾರ ಮಾರ್ಕಣ ಪರಿಸ್ಥಿತಿಗೆ ಬರ್ತಾರೆ ಈ ಕಾಂಬಿನೇಷನ್ಸ್ಗಳೆಲ್ಲ ಬಂದರೆ. ಇಲ್ಲಿ ಜ್ಯೋತಿಷಿಗಳು ಹೇಳ್ತಿರ್ತಾರೆ ಟಿ ವಿಗಳಲ್ಲಿ,
ಏ ಎಕ್ಸಲೆಂಟ್. ಇವಾಗ ಮೇಷರಾಶಿಯವ್ರಿಗೆ ಫುಲ್ಲು ರಾಜಯೋಗ ಅಂತಾರೆ. ಆ ಬದನೆಕಾಯಿ ಅವನಿಗೇನೂ ಬರ್ತಿರಲ್ಲ ಅಲ್ಲಿ, ಅವನು ಬೈಕಂತಿರ್ತಾನೆ. ಮಿಥುನ ರಾಶಿಯವ್ರಿಗೆ ಎಕ್ಸಲೆಂಟ್ ಆಗಿದೆ, ಒಳ್ಳೆ ಟೈಮು ಅಂತಾನೆ, ಅಲ್ಲಿ ಆಕ್ಸಿಡೆಂಟ್ ಆಗಿ ಕುಂತಿರ್ತಾನ ಅವನು. ಇದಕ್ಕೆ ದಿನ ಭವಿಷ್ಯ ರಾಶಿ ಭವಿಷ್ಯಗಳು ಇವೆಲ್ಲ ಸುಳ್ಳು ಅಂತ ನಾವು ಹೇಳೋದು. ನಿಮಗಿಷ್ಟ ಆದರೆ ವಿಡಿಯೋ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ಸ್ ಮಾಡಿ. ನಮಸ್ಕಾರ.